ಈ ಸಿನಿಮಾ ಶುರುವಾದಾಗಿಂದನು ನಂದು ಒಂದೇ ಡೈಲಾಗು, ರಾಘಣ್ಣನ ಜೊತೆ ಸಿನಿಮಾ ಮಾಡುವಂಥ ಅವಕಾಶ ಸಿಕ್ಕಿದೆ. ಯಾಕಂದರೆ ಅಪ್ಪು ಸರ್ ಪ್ರತಿ ವೇದಿಕೆಯಲ್ಲೂ ವಿಲ್ ಆ್ಯಕ್ಟ್ ಟುಗೆದರ್ ವಿಲ್ ಆ್ಯಕ್ಟ್ ಟುಗೆದರ್ ಅಂತ ಹೇಳ್ತಿದ್ರು. ನನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾ ನೋಡ್ಕೊಂಡು ಬಂದಾಗ ಸುಮಾರಷ್ಟು ಸರಿ ಅವರೇ ಒಂದು ಸರಿ ಫೋನ್ ನಂಬರ್ ತೊಗೊಂಡು ಕರೆನೂ ಮಾಡಿದರು. ಸೊ ಆ ಪ್ರೀತಿ, ಆ ವಿಶ್ವಾಸ, ಆ ನಂಬಿಕೆ ನಿನ್ನೆವರೆಗೂ ಇತ್ತು ಅಣ್ಣ. ನಿನ್ನೆ ಒಂದು ಮಿರಾಕಲ್ ಆಯಿತು, ನಿಮ್ಗೆ ಅದನ್ನು ಹೇಳಬೇಕು. 4 ಗಂಟೆಯಿಂದ ರಿಷಬ್ ಶೆಟ್ಟಿದು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂಥೇಳಿ ಸ್ಟೇಜ್ ಹಾಕ್ಕೊಂಡು ಕೂತಿದ್ವಿ. 5 ಗಂಟೆ ಆಯಿತು, 5:30 ಆಯಿತು, ಮಳೆ ಬಿಡಲಿಲ್ಲ. ಅಪ್ಪು ಸರ್ ಫೋಟೋ ತಂದಿಟ್ಬಿಟ್ಟು, ದೇವ್ರ ಫೋಟೋ ಇಟ್ಟು, ನಾನೇ ಪೂಜೆ ಮಾಡಿ ಕಾಯಿ ಹೊಡೆದೆ, ಮಳೆ ನಿಂತೋಯ್ತು. ಅಲ್ಲಿ ಅಂದರೆ ಅಷ್ಟರ ಮಟ್ಟಿಗೆ ಅಪ್ಪು ಸರ್ ನಮ್ಮ ಜೊತೇಲಿ ಇವತ್ತಿಗೂ ಇದ್ದಾರೆ. ಸೊ ಅವರು ಯಾವತ್ತೂ ಬ್ಯಾಕ್ ಬೋನ್ ಆಗಿ ನಮ್ಮ ಜೊತೆ ಬರ್ತಾನೆ ಇದ್ರು. ಹೊಸಬರು ಯಾವತ್ತೇ ಸಿನಿಮಾ ಮಾಡಿದ್ರು ನಮ್ಮ ಬೆನ್ನು ತಟ್ಕೊಂಡು ಬರ್ತಿದ್ರು. ಸೊ ಅವ್ರ ಜೊತೆ ಯಾರ ಜೊತೆನೂ ಆ್ಯಕ್ಟ್ ಮಾಡೋಕ್ಕಾಗಲಿಲ್ವಲ್ಲಪ್ಪ ಅಂತ ಬೇಜಾರಿತ್ತು. ಸೊ ಮೊದಲನೇ ಸಿನಿಮಾ ಇದು, ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದು ಭಾಳ ಖುಷಿಯಾಯಿತು. ಶ್ರುತಿ ಅಮ್ಮನ ಜೊತೆ ಅಮ್ಮ ಅಂತ ಕರೆದ್ರೆ ಅವ್ರು ಬೈತಾರೆ, ಆದರೂ ಶ್ರುತಿ ಮೇಡಮ್ ಜೊತೆ ಆ್ಯಕ್ಟ್ ಮಾಡೋ ಎನರ್ಜಿ ತುಂಬ ಖುಷಿಯಾಗುತ್ತೆ ಮೇಡಮ್. ಯಾಕಂದರೆ ಇಂಪ್ರೂವೈಸ್ ಮಾಡೋದು ಸೀನು ನಮ್ಮ ರಂಗಭೂಮಿಯ ಕಲ್ಚರ್. ಅದು ರಂಗಭೂಮಿಲಿ ಕೆಲಸ ಮಾಡಿದವರೆಲ್ಲರೂ ಯಾವ್ದಾದ್ರು ಒಂದು ಪಾತ್ರ ಕೊಟ್ಟರೆ ಅದನ್ನು ಎಷ್ಟರ ಮಟ್ಟಿಗೆ ಇನ್ನೂ ಡಿಫ್ರೆಂಟಾಗಿ ಮಾಡ್ಬೋದು ಅಂತ, ಅದಕ್ಕೇನು ಜೀವ ತುಂಬಿಸ್ಬೋದು ಅನ್ನೋವಂಥ ಯೋಚನೆಯಲ್ಲಿರ್ತೀವಿ. ಸೊ ಆ ನಿಟ್ಟಿನಲ್ಲಿ ಶ್ರುತಿ ಮೇಡಮ್ಮು ಡೈರೆಕ್ಟ್ರಿಗೂ ಸುಮಾರು ಸರಿ ಟಗಫರ್ ಆಗ್ತಾಯಿತ್ತು, ನಾವು ನೋಡ್ತಾಯಿದ್ವಿ. ಆಮೇಲೆ ಇಲ್ಲಿ ಸಾಂಗ್ ಎಡಿಟ್ ಮಾಡಿದ್ರಲ್ಲಿ ಒಂದೇ ಒಂದು ಬೇಜಾರಾಯಿತು ನನಗೂ, ಮೋಸ್ಟ್ಲಿ ಶ್ರುತಿ ಮೇಡಮ್ಗೂ ಬೇಜಾರಾಗಿರುತ್ತೆ. ಅವರಾಗೆ ಡ್ಯಾನ್ಸ್ ಮಾಡಿ ತೋರಿಸಿದ್ದನ್ನು ಎಡಿಟ್ ಮಾಡಲಿಲ್ಲ ಇಲ್ಲಿ, ಅದನ್ನೊಂದು ಬಿಟ್ಟು ಹಾಕ್ಬೇಕಾಗಿತ್ತು ಅವರು ಮೇಕಿಂಗಲ್ಲಿ. ಸೊ ಭಾಳ ಚೆನ್ನಾಗಿ ಭಾಳ ಮಜವಾಗಿ ಸಿನಿಮಾ ಬಂದಿದೆ. 13 ಅಂತ ಹೇಳಿದಾಗ ಭಾಳಷ್ಟು ಜನ ಹೇಳಿದ್ರು ನೆಗೆಟಿವ್ ಅಂತ, ನಾನು ಅದನ್ನು ಫೇಸ್ ಮಾಡಿದ್ದೀನಿ ಈ ಸಿನಿಮಾ ಮಾಡ್ತಾ. ಬಟ್ ಡೈರೆಕ್ಟ್ರ್ ಒಂದು ಸೂಪರ್ ಎಕ್ಸಾಂಪಲ್ ಹೇಳಿದ್ರು ಸರ್, ಸ್ಟಾರ್ಟಿಂಗಲ್ಲಿ ಕಷ್ಟ ಕೊಟ್ಟರೆ ಎಂಡಲ್ಲಿ ತುಂಬ ಈಸಿಯಾಗಿ ತುಂಬ ಸೂಪರ್ ಹಿಟ್ ಆಗತ್ತಂತೆ ಸಿನಿಮಾ ಅಂತ. ಹಾಗೆ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ನಿರ್ಮಾಪಕರು, ನಿರ್ದೇಶಕರು ಹಾಗೂ ಇಡೀ ತಂಡ. ಸೊ ನನ್ನ ನಂಬಿಕೆ ಏನು ಅಂದರೆ ಈ ಸಿನಿಮಾ ಗೆಲ್ಲತ್ತೆ, ದೊಡ್ಡ ಹೆಸರು ಮಾಡತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್.